ಅನನಸು ಮಾವಿನ ಹಣ್ಣಿದೆ ಅಜಮಾಲಿ, ಈಗ ಅದನ್ ತಗೊಂಡ್ ತಿಂತೀಯ ಗೌರಿ? ಮೊದ್ಲು ಊರ್ಗ ಹೋಗೋಣ ನಡಿಯಮ್ಮ. ಅಯ್ಯೋ ನಾನ್ ತಿನ್ನಕ್ಕಲ್ಲ ಅಜ್ಜಮ್ಮ, ಅಮ್ಮನ್ಗೆ ಎರಡು ಹಣ್ಣು ತುಂಬಾ ಇಷ್ಟ, ತಗೊಂಡ್ ಹೋಗಕ್ಕೆ ಅಂತ. ಊರಲ್ಲಿ ಸಿಗೋದಿಲ್ವಾ ಗೌರಿ? ಮಾವು ಸಿಗತ್ತೆ ಅತ್ತಮ್ಮ, ಆದ್ರೆ ಅನನಸ್ ಸಿಗಲ್ಲ. ಯಾವ್ದು ಸಿಕ್ಕಿದ್ರು ಬಿಟ್ರು ನಾವ್ ತಗೊಂಡ್ ಹೋಗೋಷ್ಟು ಖುಷಿ ಆಗಲ್ಲ ಅಲ್ವಾ? ಯಾಕಂದ್ರೆ ಈ ಎರಡು ಹಣ್ಣು ಅಮ್ಮಂಗ್ ತುಂಬಾ ಇಷ್ಟ, ಪ್ರಾಣ. ಆಯ್ತಮ್ಮ ತಗೋ ಹೋಗ್ತಾಯಿ. ಆದ್ರೆ ನಿಮ್ಮಮ್ಮನಿಗೆ ಪ್ರಾಣನೇ ಇಲ್ವಲ್ಲ ಗೌರಿ? ಮಾವಿನ ಹಣ್ಣಿಗೆ ಇದೊಂದು 2 ಕೆಜಿ ಕೊಡಿ. ಗೌರಿ ಸಾಕು, ಬಾತ ಈ ಹೊತ್ತಾಗ್ತಾ ಇದೆ. ಬಂದೆ ಅಜ್ಜಮ್ಮ, ಇದು 3 ಕೊಡಿ. ತಗೊಳ್ಳಿ ಅಣ್ಣ. ಅಜ್ಜಮ್ಮ ಇದಿಟ್ಕೊಳ್ಳಿ. ಅಜ್ಜಮ್ಮ ಅಲ್ಲಿ ಬೇಕರಿ ಇದೆ, ಒಂದೇ 1 ನಿಮಿಷ ಕೇಕ್ ತಗೊಂಡ್ಬಂದ್ಬಿಡ್ತೀನಿ. ಕೇಕ್ ಯಾಕಮ್ಮ ಗೌರಿ? ಅಜ್ಜಮ್ಮ ಇವತ್ತು ನಮ್ಮಮ್ಮನ ಹುಟ್ಟಿದಬ್ಬ ಅಲ್ವಾ, ಅವಳ ಮುಂದೆ ಕೇಕ್ ಇಟ್ಟು ಅದ್ರ ಮೇಲೆ ಮೋಮ್ಬತ್ತಿ ಹಚ್ಚಿ ಅದ್ರ ಬೆಳಕಿನ ತರ ಯಾವಾಗ್ಲೂ ಬೆಳಗ್ತಾ ಇರುವಂತ ಆರತಿ ಮಾಡ್ಬೇಕು, ಅದಕ್ಕೆ ಬಂದೆ. ನಿಲ್ಸಪ್ಪ ಮಧುರ, ಹೇಳಿ ಕೇಳಿಗೆ. ಜಗದೀಶ್, ನಿನ್ನ ನಳಿನಿಗೆ ಫೋನ್ ಮಾಡಿ ವಿಷಯ ತಿಳಿಸಿದೀಯಾ? ಗೌರಿ ಎಲ್ಲಿದ್ದಾನಂತೆ? ಬರ್ತಿದ್ದಾರೆ. ಸೀಗ್ರು ಹೇಳಿದೀನಿ. ಅಮ್ಮನ ಸಾವನ್ ಹೆಂಗ್ ತಗೋತಾಳ ಏನು, ಬಸ್ರಿ ಬೇರೆ. ಜಗದೀಶ್ ಅಣ್ಣ, ಅಳಿಯಂದ್ರಿಗ್ ನೀವೇ ಹೇಳ್ಬೇಕಾಗಿತ್ತು ಗೌರಿಗ್ ವಿಷಯ ತಿಳಿಸ್ದೆ ಕರ್ಕೊ ಬನ್ನಿ ಅಂತ. ಗೌರಿ ನಿನ್ನ ಜೀವನ ಇಟ್ಕೊಂಡಿದ್ಲು, ಇವತ್ತು ನಿನ್ ಜೀವನ ಇಲ್ವಲ್ಲ ಭಾಗ್ಯ. ಅವರು ಅಂದ್ರೆ ತಾಯಿ ಅನ್ಕೊಂಡಿದ್ಲಲ್ಲ ಭಾಗ್ಯ. ಗೌರಿ ಇವತ್ತು ತಾಯಿನ ಇಲ್ವಲ್ಲ ಕಂದ. ನನ್ನ ಮೊಮ್ಮಗಿ ಎಣ್ಣೆ ಸ್ನಾನ ಮಾಡಿಸ್ಬೇಕು ಅಂತಿದ್ದೆಲ್ಲ, ನಾವೇ ನಿಮ್ಗೆ ಸ್ನಾನ ಮಾಡಿಸ್ಕೊಳಿಸ್ತಾ ಇದ್ದೀವಿ. ಆ ಗಂಡನ್ ಯಾರು ನೋಡ್ಕಂತದವ ನಿನ್ನ ಮೇಲೆ? ತಪ್ಪಲಿ ಮಾಡ್ಬಿಡಲ್ವ ಹುಡುಗಿನ ಕಷ್ಟ ಶಿವನೇ. ಗೌರಿ ಬಾರೆ ಈಗ ತಗೊಳ್ಳೋಣ ಅಜ್ಜಮ್ಮ. ಯಾವ್ದೋ ಒಂದ್ ತಗೋಮ್ಮ, ನನಗ್ ಗೊತ್ತಾಗಲ್ಲ ಅದೆಲ್ಲ. ಯಾವ್ದೋ ಒಂದ್ ಯಾಕಜ್ಜಮ್ಮ, ನಮ್ಮಮ್ಮನ ಹುಡ್ದಬ್ಬ ಅಂದ್ಮೇಲೆ ಚೆನ್ನಾಗಿರೋದೇ ತಗೋಬೇಕಲ್ವಾ? ಹೌದು ಗೌರಿ, ಚೆನ್ನಾಗಿರೋದೇ ತಗೋಬೇಕು. ಅವ್ರು ಅದನ್ನ ತಗೋಬೇಕು, ಆದ್ರೆ ಅದನ್ನ ತಗೊಳಕ್ ಅವರು ಯಾಕೆ ತಗೊಳಲ್ಲ? ನಾವು ಪ್ರೀತಿಯಿಂದ ಕೊಟ್ರೆ ಅಮ್ಮ ತಗೊಂಡೇ ತಗೋತಾರೆ. ನಮ್ಮಮ್ಮ ಎಂತವ್ರು ಗೊತ್ತಾ, ಪ್ರೀತಿಯಿಂದ ವಿಷ ಕೊಟ್ರು ತಗೊಂಡ್ಬಿಡ್ತಾರೆ. ಯಾಕೆ ಮುಖ ಒಂಥರ ಮಾಡ್ಕೊಂಡ್ರಿ? ಏನಿಲ್ಲ ಗೌರಿ, ನೋಡು ನೀನೊಂದು ಕೆಲಸ ಮಾಡು, ಈ ಕೇಕ್ ತುಂಬ ಚೆನ್ನಾಗಿದೆ, ಈ ಕೇಕೆ ತಗೋ. ಹ್ಮ್, ನಾನು ಇದನ್ನೇ ಅನ್ಕೊಂಡೆ, ಇದನ್ ಕೊಡಿ. ಅಯ್ಯೋ ಮುಖ್ಯವಾದನ್ನೇ ಮರ್ತ್ಬಿಟ್ಟೆ ನೋಡಿ, ಹುಟ್ಟು ಹಬ್ಬದ ಶುಭಾಶಯಗಳು ಅಮ್ಮ. ನಿನಗೆ 100 ವರ್ಷ ಆದಾಗ್ಲೂ ನಾವು ಬರ್ತೀವಮ್ಮ ಅಂತ ಬರ್ತೀವಿ. ಅಷ್ಟೆಲ್ಲ ಬರೆಯಕ್ ಆಗಲ್ಲ ಗೌರಿ, ಅತಿ ಆಗತ್ತೆ. ಓ ಹೌದಲ್ವಾ, ಸರಿ ಹುಟ್ಟು ಹಬ್ಬದ ಶುಭಾಶಯಗಳು ಅಮ್ಮ ಅಂತ ಬರೀರಿ, ಸಾಕಲ್ವಾ ಅಜ್ಜಮ್ಮ? ಸಾಕಮ್ಮ ಸಾಕು.
ಅತ್ತೆಮ್ಮ ನೀವ್ ಫೋನ್ ಕಟ್ ಮಾಡಿದ್ ಒಳ್ಳೇದಾಯ್ತು ನೋಡಿ. ಇಲ್ಲ ಅಂದಿದ್ರೆ ನಾನ್ ಫೋನ್ ಮಾಡಿ ಯಾಕೆ ಏನು ಅಂತ ವಿಚಾರಿಸಿದ್ನ. ಆಗ ಅಮ್ಮನ್ ಬರ್ತೀನಿ ಅಂತ ಗೊತ್ತಾಗಿರೋದ? ಆಗ ಈ ತರ ಎಲ್ಲ ಸರ್ಪ್ರೈಸ್ ಕೊಡೋಕೆ ಆಗ್ತಿರ್ಲಿಲ್ಲ. ತಗೊಳ್ಳಿ, ಥ್ಯಾಂಕ್ ಯು ಅಣ್ಣ, ಹೋಗೋಣ. ಆಗ್ಲಿಂದ ನಾನು ಒಬ್ಳೆ ಮಾತಾಡ್ತಿದ್ದೀನಿ, ನೀವ್ ಯಾರು ಮಾತಾಡ್ತಿಲ್ಲ. ಸಂತೋಷಕ್ಕೆ ಕಣೆ, ಅದಕ್ಕೆ ನಮ್ಗಳ ಬಾಯಿಂದ ಮಾತೆ ಹೊರಡ್ತಾ ಇಲ್ಲ. ನನ್ ಸಂತೋಷ ಬಿಡಿ ದೊಡ್ಡತ್ತೆ, ಇದನ್ನೆಲ್ಲ ತಗೊಂಡ್ ಹೋಗಿ ನಮ್ಮ ಅಮ್ಮನ ಕೈಲಿ ಕೇಕ್ ಕಟ್ ಮಾಡಿಸಿ ಅವ್ರ ಹುಡ್ಡಬ್ಬ ಆಚರಿಸಿದಾಗ ನಮ್ಮ ಅಮ್ಮಂಗೆ ಎಷ್ಟು ಸಂತೋಷ ಆಗ್ಬೋದು ಯೋಚನೆ ಮಾಡಿ. ಸತ್ತವಳಿಗೆ ಯಾವ ಸಂತೋಷ ಯಾವ ದುಃಖಾನೇ ಗೌರಮ್ಮ. ಒಟ್ಟಿನಲ್ಲಿ ನಮ್ಮಮ್ಮ ಜೀವನ ಪೂರ್ತಿ ಸಂತೋಷವಾಗೇ ಇರಬೇಕು. ಆಯ್ತಾಯ್ತು, ಹೊರಡಪ್ಪ, ಹೊತ್ತಾಯ್ತು. ಅಮ್ಮ ಎಂದರೆ ಏನು ಹರ್ಷವು, ನಮ್ಮ ಪಾಲಿಗೆ ಅವಳೇ ದೈವವು. ಅಮ್ಮ ಎನ್ನಲು ಎಲ್ಲ ಮರೆವೆವು, ಎಂದು ಕಾಣದ ಸುಖವ ಕಂಡೆವು. ಆ ಮಂಡಿ ರಾಜಣ್ಣ ಬನ್ನ, ಮಿಲ್ ಬಸ್ ಅಪ್ಪಂಗ್ ವಿಷಯ ತಿಳಿಸಿದ್ರ ಭಾಗ್ಯಮ್ಮಂಗೆ ಗೊತ್ತಿಲ್ದ ಇರೋರೇ ಇಲ್ಲ. ಆ ತಮಟೆ ತಮ್ಮಣ್ಣನ ಕರೆಸ್ಬಿಟ್ಟು ಊರಲ್ಲೆಲ್ಲ ವಿಷಯ ಸಾರ ಕೇಳ್ಬಿಡಿ. ಆ ಕೆರೆ ತಗ್ನಲ್ಲಿರೋ ಜಾಗದಲ್ಲಿ ಅಂತಕ್ರಿಯೆ ಮಾಡಿ ಮುಗಿಸ್ಬಿಡೋಣ. ಆಯ್ತು ಬಿಡ್ರಿ, ಹೋಗು ಹೋಗು ಬೇಗ. ನೋಡಪ್ಪ ಜಗದೀಶ, ನಿಮ್ಮ ಬೀಗರಿಗೆ ನೀನು ಫೋನ್ ಮಾಡಿ ವಿಷಯ ತಿಳಿಸಿರ್ಬೋದು, ಆದರೆ ನಿಮ್ಮ ಹಳ್ಳಿಯವ್ರಿಗೆ ಮಾತ್ರ ನೀನೇ ಖುದ್ದಾಗಿ ಫೋನ್ ಮಾಡಿ ವಿಷಯ ತಿಳಿಸೋದು ಒಳ್ಳೆಯದು, ಅಥವಾ ನಿನ್ನ ಕಡೆಯಿಂದ ಯಾರಾದ್ರ ಕಡೆಯಿಂದ ಹೇಳಿ ಕಳಿಸೋದು ಒಳ್ಳೆಯದು. ಏನಂತೀಯ? ಕಳಿಸ್ತಾರ ಅವರೇ. ಹೇಳಿ ಕಳಿಸಿದ್ರೆ ಸರಿ, ಯಾಕೆ ಅಂದರೆ ಇದೆಲ್ಲ ಮರ್ಯಾದೆ ತರೋವಂಥ ವಿಷಯಗಳು. ಆ ಅಪ್ಪನಿಗೆ ಅತ್ತೆಯವ್ರಿಗೆ ಕಂಡ್ರೆ ತುಂಬ ಪ್ರಾಣ. ಅತ್ತೆ ಅತ್ತೆ ಅಂತ ಪ್ರಾಣನೇ ಬಿಡೋನು. ಅತ್ತೆಗೋಸ್ಕರ ಕೇರಳಗೆ ಹೋಗಿ ಔಷಧಿ ಎಲ್ಲ ತಗೊಂಡ್ಬಂದಿದ್ದಾನೆ. ಸಿಕ್ಕಿದ್ರೆ ಮನೆಗೊಬ್ಬ ಅಳಿಯ ಇಂಥದ್ದು ಸಿಕ್ಕಬೇಕು. ಪುಣ್ಯ ಮಾಡಿದ್ಯಾ ಬಿಡಪ್ಪ ನೀನು. ಹಾಗ ನೋಡ್ಬೇಡ ಮಹಿ, ನನಗ್ ದೃಷ್ಟಿ ಆಗುತ್ತೆ. ನೀನು ಹಾಗೆ ನೋಡ್ತಿದ್ಯಲ್ಲ. ಅಂದ್ರೆ ಏನು, ನಿನಗ್ ದೃಷ್ಟಿ ಆಗುತ್ತೆ ಅಂತ ಹೇಳ್ತಿದ್ಯಾ? ನನಗ್ ದೃಷ್ಟಿ ಆದ್ರೂ ಪರವಾಗಿಲ್ಲ ಅಂತ ಹೇಳ್ತಿದ್ದೆ. ಇದೇ ಅಭ್ಯಾಸ ಆದ್ರೆ ಆಮೇಲೆ ನಾನು ನೀನು ಒಂದ್ ಚೂರ್ ಚೂರ್ ದೂರ ಆದ್ರೂ ಮನ್ಸು ತಡ್ಕೊಳ್ಳೋದಿಲ್ಲ ಮಹಿ. ದೂರ ಆದ್ರೆ ತಾನೇ ಮಾತು, ನನ್ನ ನಿನ್ನ ಮಧ್ಯೆ ದೂರ ಅನ್ನೋ ಮಾತು ಯಾವತ್ತೂ ಬರೋದಿಲ್ಲ. ಬಂದ್ರೆ ಅಕಸ್ಮಾತ್ ಯಾರಾದ್ರೂ ತಂದ್ರೆ? ತಂದ್ರೆ ನಾನು ಅಂಥವ್ರನ್ನ ದೂರ ಮಾಡ್ಕೊಂತೀನಿ ಹೊರತು ನೀನೇನಲ್ಲ. ಬೇಡ ಮಹಿ, ಹತ್ರ ಬರ್ಬೇಡ. ಯಾಕೆ ಭಯ ಆಗ್ತಿದ್ಯಾ? ತಪ್ಪಾಗುತ್ತೆ ಹಿಮಾ, ಮದುವೆ ಮುಂಚೆಯಿಂದ ಸಣ್ಣ ಸಣ್ಣ ತಪ್ಪುಗಳಾಗಬೇಕು, ಅದಕ್ಕೆಲ್ಲ ಮಾಫಿ ಇರುತ್ತೆ. ಯಾರಾದ್ರೂ ನೋಡ್ತಾರ ಮಹಿ? ಕಣ್ಣು ಮುಚ್ಕೋ. ಬೇಡ ಮಹಿ, ಕಣ್ಣು ಮುಚ್ಕೋ. ಬೇಡ. ಹಿಮಾ ಅಲ್ಲಾಡ್ಬೇಡ, ಹಾಗೆ ಇರು. ಏನಾಯ್ತು? ಮಾತಾಡ್ಬೇಡ, ಸುಮ್ಮನೆ ಇರು. ಏನ್ ಮಾಹಿ, ಮುದ್ ಕೊಡ್ತೀಯ ಅಂದ್ರೆ ಪೆಟ್ ಕೊಡ್ತಿದ್ಯಲ್ಲ, ಯಾಕೆ? ಸೊಳ್ಳೆ. ಸೊಳ್ಳೆನಾ? ಹೂ ಹಿಮಾ, ಈ ಸೊಳ್ಳೆ ನಿನ್ ಕಚ್ಚಿ ಕಚ್ಚಿ ರಕ್ತ ಇರ್ತಿತ್ತು, ಅದಕ್ಕೆ ಸಾಯಿಸ್ಬಿಟ್ಟೆ ನೋಡು. ಮಾಹಿ, ಸಾಯಿಸಿರೋದು ಸೊಳ್ಳೆನಾ? ಅದಕ್ಕೆ ಇಷ್ಟೊಂದ್ ಬಿಲ್ಡಪ್ಪ, ನನಗೋಸ್ಕರ ಅಡ್ಡ ಬಂದ್ ಯಾರನ್ನೂ ಸಾಯಿಸಿರೋ ತರ ಮಾತಾಡ್ತಿದ್ಯಲ್ಲ ನೀನು. ಹಿಮಾ, ನಿನಗೆ ತೊಂದರೆ ಕೊಡೋದು ಮನುಷ್ಯ ಸೊಳ್ಳೆನೋ ಯಾರೇ ಆಗಿರ್ಬೋದು, ನಾನು ಯಾರನ್ನೂ ಬಿಡೋದಿಲ್ಲ, ಸಾಯಿಸ್ಬಿಡ್ತೀನಿ. ನಾವಿಬ್ರ ಮಧ್ಯೆ ಯಾರೇ ಬಂದ್ರು ಕೊನೆಯವ್ರಿಗಾಗದ್ ಇದೇ ಗತಿ.
ಜಗದೀಶ ಯಾಕೆ ಏನಾಯ್ತು ಜಗದೀಶ? ಬೇಜಾರಾಗ್ಬಿಡ, ಹಂಗೆ ಕಾಕಡ ಹೂ ಅಂದ್ರೆ ಇಷ್ಟ ಆಗ್ತಿರ್ಲಿಲ್ಲ. ಅದನ್ನ ನೋಡಿದ್ರೆ ಒಂಥರ ಒತ್ತಡ, ಈ ಮೈ ಮೇಲೆ ಜಿರ್ಲೆ ಬಂದರೆ ಒದ್ದಾಟ ಶುರು ಆಗುತ್ತಲ್ಲ, ಹಂಗೆ. ಇನ್ನು ಅದು ಮೈ ಮೇಲೆ ಇದ್ರೆ ಎಷ್ಟು ಒದ್ದಾಡ್ತಾಳೆ ಏನು? ಪಾಪ ಪಾಂಡೋಣ, ಅವಳಿಗೆ ತಾನಾಗೆ ತಕ್ಕೊಳ್ಳೋಕೂ ಆಗಲ್ಲ, ಹೇಳೋಕ್ಕೂ ಆಗಲ್ಲ, ಅದಕ್ಕೆ ನಾನೇ ತೆಗೆದಾಕ್ಬಿಟ್ಟೆ. ಅವಳಿಗೆ ಮಲ್ಲಿಗೆ ಹೂ ಅಂದ್ರೆ ಬಹಳ ಇಷ್ಟ, ನೀನ್ ಮಲ್ಲಿಗೆ ಹೂ ತರ್ಬೇಕಾಗಿತ್ತು ಪಾಂಡೋಣ. ನೀನ್ ಇಷ್ಟೊಂದು ಪ್ರೀತಿಸೋ ನಿನ್ನ ಹೆಂಡತಿನ ಆ ಭಗವಂತ ಇಷ್ಟು ಬೇಗ ಕಳ್ಕೊಂಡು ಬರ್ಲಾಗಿತ್ತು ಜಗದೀಶ್? ಸಮಾಧಾನ ಮಾಡ್ಕೊಳು, ಸಮಾಧಾನ ಮಾಡ್ಕೊಳು ಜಗದೀಶ್, ಸಮಾಧಾನ ಮಾಡ್ಕೊಳು. ಗಾಡಿ ಯಾಕಮ್ಮ ಮಲ್ಲಿಗೆ ಹೂವು ಕೌರಿ ಮಲ್ಗೆವಾ ಕಂಡೆ ಇಲ್ಲ, ಆ ರೀತಿ ಆಡ್ತಿದ್ಯಾ? ಹಾಗೆಲ್ಲ ದೊಡ್ಡತ್ತೆ, ನಮ್ಮಮ್ಮಗೆ ಮಲ್ಗೆ ಹೂ ಅಂದ್ರೆ ಪಂಚಪ್ರಾಣ, ಅದು ನೋಡಿದ್ರೆ ಕಳ್ದೆ ಹೋಗ್ತಾರೆ. ಹೌದು ಗೌರಿ, ಕಳ್ದು ಹೋಗಿದ್ದಾಳೆ, ಸತ್ತು ಹೋಗಿದ್ದಾಳೆ. ಅತ್ತಮ್ಮ ತಗೊಳ್ಳ, ನೀನ್ ಮಲ್ಗೆ ಅಂತ ಹೇಳಿದ ತಕ್ಷಣ ಕಾರ್ ನಿಲ್ಸಿದ್ವಲ್ಲ, ಹೋಗ್ ತಗೊಮ್ಮ. ಅಜ್ಜಮ್ಮ ಒಂದ್ 5 ಮಾಡ ತಗೋತೀನಿ, ಅಮ್ಮ ತಲೆ ತುಂಬಾ ಮುಡ್ಕೋಬಹುದು. ತಗೊಂಬ, ಎಷ್ಟ್ ಬೇಕೋ ಅಷ್ಟ್ ತಗೋತಾಯಿ. ಚೌಕಾಸಿ ಮಾಡಬಾರ್ದು, ಎಷ್ಟು ಹೇಳ್ತಾರೋ ಅಷ್ಟು ಕೊಟ್ಬಿಟ್ಟು ತಗೊಂಬ. ಸರಿ ಅಜ್ಜಮ್ಮ, ನೋಡಿದ್ರ ನಮ್ಮ ಅಜ್ಜಮ್ಮ ಎಷ್ಟು ಒಳ್ಳೋರು, ಒಂದು 5 ಮಳ ಕೊಡಿ. ಗೌರಿ 5 ಮಳ ಸಾಕಾಗಲ್ಲ, ಬುಟ್ಟಿನ ತಗೊಂಡ್ ಬಾ. ಇಷ್ಟೊಂದ ಅಜ್ಜಮ್ಮ ಹೋಗ್ತಾನೆಲ್ಲ ಹೇಳ್ತೀನಿ, ತಗೊಂಬ. ಸರಿ ಇಡಿ ಬುಟ್ಟಿ ಕೊಡಿ, ತಗೊಳ್ಳಿ ಚಿಲ್ಲರೆ ಇಟ್ಕೊಳ್ಳಿ. ನಿನ್ಗೆ ಮಲ್ಗೆ ಹೂವ ಅಂದ್ರೆ ಅಷ್ಟಕ್ಕಷ್ಟೇ ಯಾಕೆ? ಯಾಕೆಂದ್ರೆ ಅದು ಬಾಡೋದಾಗ ಕೆಟ್ಟ ಸ್ಮೆಲ್ ಬರುತ್ತೆ. ಅದಕ್ಕೆ ಯಾವ ಹೂವ ಬಾಡೋಗೋದಿಲ್ಲ? ಹೃದಯ. ಹೃದಯ ಹೇಗೆ ಹೂವ ಆಗುತ್ತೆ? ಹೇಗೆ ಅಂದ್ರೆ ಅದಕ್ಕೆ ಪ್ರತಿ ಸೆಕೆಂಡ್ ಅಳೋ ಶಕ್ತಿ ಇದೆ, ಮತ್ತೊಬ್ಬರನ್ನ ಖುಷಿ ಪಡಿಸೋ ತಾಕತ್ ಇರುತ್ತೆ. ಈ ಮುದ್ದಾದ ಪ್ರೋಸೆಸ್ ನೇ ಪ್ರೀತಿ ಅನ್ನೋದು. ಹಿಮಾ ನೀನ್ ಯಾವ್ದೋ ಲೆವೆಲ್ ಹೋಗ್ಬಿಟ್ಟೆ. ಹಿಮಾ ಯಾವ ಲೆವೆಲ್ಗೆ? ಇದ್ ಹೀಗೆ ಮುಂದುವರೆದ್ರೆ ಪ್ರೀತಿಗೋಸ್ಕರ ಪ್ರಾಣ ಕೊಡೋ ಲೆವೆಲ್ ಹೊರಟೋಗ್ತೀಯ. ಪ್ರಾಣ ಬಿಡೋಮ ಚಂದ ಮಹಿ, ಆದ್ರೆ ಪ್ರಾಣ ಬಿಟ್ರೆ ಪ್ರೀತಿನ ಬಿಟ್ಟು ಹೋದಾಗ್ತಾನೆ. ಪ್ರೀತಿ ಆಗ್ಲಿ ಜೀವನ ಆಗ್ಲಿ ಇದ್ ಸಾಧಿಸೋದು. ನಿಜ ಹಿಮಾ, ಕರೆಕ್ಟ್. ನಾನು ಅಷ್ಟೇ, ನಿನಗೋಸ್ಕರ ಪ್ರಾಣ ಒಂದ್ ಬಿಡೋದನ್ ಬಿಟ್ಟು ಇನ್ ಯಾರನ್ನಾದ್ರೂ ಬಿಡ್ತೀನಿ, ಏನನ್ನಾದ್ರೂ ಬಿಡ್ತೀನಿ. ಏನಿದು? ಇದು ನಿನ್ ಮಾತಿಗೆ ಬಕ್ಷೀಸ್. ಟಿಪ್ಸ್ ಅನ್ಕೋ. ಓಕೆ, ಟಿಪ್ಸ್ಗೆ ಒಂದು ರೈಮಿಂಗ್ ವರ್ಡ್ ಹೇಳಿ ನೋಡೋಣ. ಚಿಪ್ಸ್ ಅಲ್ಲ ಮತ್ತೆ ಲಿಪ್ಸ್. ಮತ್ತೆ ಅದೇ ಮಾತಾ? ಹೂ ಹಿಮಾ, ನಾನು ನೀನ್ ಇಬ್ರೆ ಇರುವಾಗ ಕೇವಲ ಈ ರೀತಿ ಮಾತುಗಳಿರ್ಬೇಕು, ಲವ್ ಕಿಸಸ್ ಹಗ್ಸ್, ಒಂದ್ ಲವ್ಲಿ ಅಟ್ಮಾಸ್ಫಿಯರ್ ಇರ್ಬೇಕು. ಈಗ ಏನ್ ನಿಮ್ ಇಂಟೆನ್ಷನ್? ಏನೂ ಇಲ್ಲ, ಒಂದ್ ಒಳ್ಳೆ ಹಕ್ ಕೊಟ್ರೆ ಅಷ್ಟೇ ಸಾಕು. ಮಹಿ ನೀನು ನನ್ನ ಕಾಯೋ ಸಿಪಾಯಿ, ಈ ತರ ಬಡ್ಪಾಯಿ ತರ ಬೇಡ್ಕೊಳ್ಳೋದು ನನ್ಗೆ ಇಷ್ಟ ಇಲ್ಲ. ಆದ್ರೂ ಈ ಮಹಿಗೆ ನಿನ್ ಬಾಯಿಂದ ನಹಿ ಅನ್ನೋ ಉತ್ತರ ಬೇಕಾಗಿಲ್ಲ. ಓಕೆ ಓಕೆ ಸರಿ, ಯಾಕೆ ಔಟ್ಡೋರ್ ಬೋರ್ ಹೊಡಿತಿದೆ, ಮನೆಗೆ ಹೋಗೋಣ. ಯಾಕೆ? ವೆದರ್ ತುಂಬಾ ಚೆನ್ನಾಗಿದೆ. ಬೇಡ ಹಿಮಾ, ಯಾಕೋ ಮಳೆ ಬರೋ ಹಾಗಿದೆ. ನಮ್ ಬರಲ್ಲ ಮಹಿ, ಬಾ ಅಂತ ಹೇಳ. ಇಲ್ಲೇ ನಿಲ್ಸಪ್ಪ. ಇದ್ಯಾಕೆ ಇಲ್ಲೇ ನಿಲ್ಸಕ್ ಹೇಳಿದ್ರಿ? ಬೇಡ ಗೌರಿ, ಅಲ್ಲಿ ಮನೆ ಮುಂದೆ ಕಾರ್ ನಿಲ್ಸಕ್ ಜಾಗ ಇರಲ್ಲ, ಇಲ್ಲೇ ನಿಲ್ಸ್ಬಿಡೋಣ. ನನಗ್ ಗೊತ್ತು ಕಾರಣ ಅದಲ್ಲ ಅಂತ. ಇನ್ಯಾವ ಕಾರಣ ಇರೋದಕ್ ಸಾಧ್ಯ ತಾಯಿ? ಕಾರ್ ಹೋದ ತಕ್ಷಣ ಬಂದಿರೋದ್ ನಾವೇ ಅಂತ ಗೊತ್ತಾಗ್ಬಿಡತ್ತೆ, ಆಗ ಸರ್ಪ್ರೈಸ್ ಕೊಡಕ್ಕಾಗಲ್ವಲ್ಲ, ಅದಕ್ಕೆ ತಾನೆ. ಇದೇ ಸರಿ. ಸರಿ ಇಲ್ಲಿಂದಾನೆ ಹೋಗೋಣ.
ಮನೆಗೆ ಹೋಗ್ತಿರೋದ್ ನೋಡಿದ್ರೆ ಏನ್ ಅನ್ಕೋತಾರೆ ಯಜಮ್ಮ? ಏನ್ ಅನ್ಕೋತಾರಮ್ಮ? ಬೀಗ್ರ ಮನೆ ಕಡೆಯವರು ಮುತ್ತೈದೆಗ್ ಬಾಗ್ನ ಕೊಡಕ್ ಹೋಗ್ತಿದಾರೆ ಅನ್ಕೋತಾರೆ. ಇದೇನಜ್ಜಮ್ಮ ಹೀಗಾಗ್ಬಿಟ್ಟಿದೆ? ಏನಾಗಿದೆ ಗೌರಿ? ಊರೆಲ್ಲ ಕಾಲ್ ಖಾಲಿ ಅನ್ನಿಸ್ತಿಲ್ವಾ? ಹೌದಾ? ಹ್ಞೂ, ನಮ್ಮೂರಲ್ಲಿ ಏನಾದರೂ ಸಾವು ನೋವಾದರೆ ಮಾತ್ರ ಈ ರೀತಿ ಖಾಲಿ ಅನ್ಸೋದು. ಅಂದರೆ ಅಂದರೆ ಅಲ್ಲ, ನಮ್ಮಮ್ಮನ ಹುಟ್ಟಬ ಅಲ್ವಾ ಇವತ್ತು, ಆ ವಿಷಯ ಎಲ್ರಿಗೂ ಗೊತ್ತಾಗಿ ನಮ್ಮನೆ ಹತ್ರ ಜಮಾಯಿಸಿದ್ದಾರೆ ಅನ್ಸುತ್ತೆ. ಇರಬೇಕು ಇರಬೇಕು ನಡಿ. ಏನಜ್ಜಮ್ಮ ನೀವು, ನಾನು ತಮಾಷೆ ಮಾಡಿದ್ರೆ ಇರಬೇಕು ಇರಬೇಕು ಅಂತಿದ್ದೀರಲ್ಲ. ಈಗ ಮಾತೆಲ್ಲ ಯಾಕಮ್ಮ, ಅಲ್ಗೆ ಹೋದ್ರೆ ಗೊತ್ತಾಗತ್ತಲ್ವ ತಾಯಿ. ಬಾ ಸರಿ ಬನ್ನಿ. ಅಯ್ಯೋ ಸುಮ್ನಿರಮ್ಮ ಸುಮ್ನಿರಿ, ಈಗ ನೀವು ಗುಣ ಅಂತ ಹತ್ಕೊಂಡ್ರೆ ಓದೋ ಭಾಗ್ಯ ಬಂದ್ಬಿಡ್ತಲ್ಲ. ಓದವರು ದೇವ್ರಿಗೆ ಹತ್ರ, ಇರೋರು ಭೂಮಿಗೆ ಬಾರ. ಚಂದ್ರಕ್ಕ ಆ ಮುನ್ನಕ್ಕ ನಂಗೆ ಕಳಿಸಿ ಕೆಂಪು ಸೀರೆ ತರಿಸಿ. ಯಾಕೆಂತಂದ್ರೆ ಆಗಿರೋದು ಮುತ್ತೈದೆ ಸಾವು, ಕಳಿಸೋವಾಗ ಕೆಂಪು ಸೀರೆ ಉತ್ತೇ ಕಳಿಸೋಣ. ಕಳಿಸಿ ಕಳಿಸಿ ಬೇಗ ಕಳಿಸಿ. ಈಗ ನೋಡಿದೆ, ಇನ್ ಯಾವಾಗ್ಲಪ್ಪ ನೋಡಕ್ಕಾಯ್ತದೆ? ನೋಡ್ಲಿ ನೋಡ್ಲಿ, ಎಲ್ಲ ಹತ್ರ ನಿಂತ್ಕೊಂಡ್ರೆ ಭಾಗ್ಯ ಉಸಿರುಗಟ್ಟಲ್ವಾ? ಉಸಿರಾಟ ನಿಂತೋದ್ಮೇಲೆ ಜಗದೀಶ್ ಅಣ್ಣ ಭಾಗ್ಯಕ್ಕೆ ಮನಗಿರೋದು ಏನಾದರೂ ಆಗಿರ್ಬೋದು, ಆದರೆ ನನ್ನ ಭಾಗ್ಯಂಗೆ ತೊಂದರೆ ಆಗಬಾರ್ದು. ಎಲ್ಲ ದೂರಿಂದ ನೋಡ್ಕೊಂಡು ಹೋಗ್ತಾ ಇರಿ, ಇಲ್ಲಾಂದ್ರೆ ಅವಳಿಗೆ ದೃಷ್ಟಿ ಆಗುತ್ತೆ. ಆ ನನ್ನ ಭಾಗ್ಯಂಗೆ ದೃಷ್ಟಿ ಆಗುತ್ತೆ. ಜಗದೀಶ ಜಗದೀಶ ಎಲ್ಲೋ ತಮಟೆ ಸದ್ ಕೇಳಿಸ್ತಾ ಇದೆ ಅಲ್ವಾ? ಹ್ಞೂ. ಓ ಪಾಪ, ಯಾರೋ ತೀರ್ಕೊಂಡಿರ್ಬೇಕು. ನಮ್ಮೂರಲ್ಲಿ ಒಬ್ಬ ತಮಟೆ ತಿಮ್ಮಣ್ಣ ಅಂತ ಇದ್ದಾನೆ. ನಮ್ಮೂರಲ್ಲಿ ಯಾರು ತೀರ್ಕೊಂಡ್ರು ಅವನಿಗೆ ಮೊದಲು ವಿಷಯ ಹೇಳ್ತಾರೆ. ಅವನ್ ತಮಟೆ ಬಾರಿಸ್ಕೊಂಡು ನಮ್ಮ ಹಳ್ಳಿಗೆ ಅಕ್ಕಪಕ್ಕದ ಎಲ್ಲ ಹಳ್ಳಿಗೂ ಸುದ್ದಿ ಮುಟ್ಟಿಸ್ತಾನೆ. ಯಾರು ತೀರ್ಕೊಂಡಿರ್ಬೋದು? ನಮ್ಮ ಮನೆ ಹತ್ರ ಒಬ್ಬರು ವೆಂಕಜ್ಜಿ ಅಂತ ಇದ್ರು. ಪಾಪ ತುಂಬ ವಯಸ್ಸಾಗಿತ್ತು, ನಡೆಯಕ್ಕಾಗ್ತಿರ್ಲಿಲ್ಲ ಅನ್ನೋದು ಬಿಟ್ಟರೆ ಆರೋಗ್ಯವಾಗೇ ಇದ್ರು. ಇಡೀ ಊರಲ್ಲಿ ಏನೇನು ಆಗ್ತಿತ್ತೋ ಎಲ್ಲ ವಿಷಯ ಹೇಳೋರು. ಅವ್ರಿಗೆ ಆ ವಿಷಯ ಎಲ್ಲ ಹೇಗೆ ಗೊತ್ತಾಗ್ತಿತ್ತೋ ಏನೋ. ಪಾಪ ಅವ್ರೇನಾದರೂ ತೀರ್ಕೊಂಡ್ರಾ ಅಂತ. ಅಯ್ಯೋ ದೇವ್ರೇ, ಅವ್ರಿಗೇನೂ ಆಗಿಲ್ಲದೇ ಇರಲಪ್ಪ. ಗೌರಮ್ಮ, ಆಗೋದು ಹೋಗೋದು ಯಾವುದು ನಮ್ಮ ಕೈಯಲ್ಲಿಲ್ಲಮ್ಮ. ಆಯಸ್ಸು ಮುಗಿದ ಮೇಲೆ ಹೋಗ್ತಾನೇ ಇರಬೇಕು ಅಷ್ಟೇ. ಇಷ್ಟಕ್ಕೂ ನಮ್ಮ ಆಯಸ್ಸನ್ನು ನೋಡಿ ಆ ಭಗವಂತ ಮೇಲ್ ಕರ್ಕೋತಾನೆ ಅಂದ್ಕೊಂಡಿದ್ಯಾ? ಏನೂ ಇಲ್ಲ, ಈ ಭೂಮಿ ಮೇಲೆ ನಾವು ಮಾಡೋ ಕೆಲಸ ಏನೂ ಇಲ್ಲ, ಮುಗೀತು ಅಂತ ಗೊತ್ತಾದಾಗ ಏನೋ ಒಂದು ಸಣ್ಣ ಕಾರಣ ಕೊಟ್ಟು ಮೇಲ್ ಕರ್ಕೋತಾನಷ್ಟೇ. ಆದರೂ ಅಜ್ಜಮ್ಮ, ನನ್ನ ಪ್ರಕಾರ ಯಾರೂ ಸಾಯ್ಬಾರ್ದು. ಪಾಪ ಸತ್ತೋರು ಸುತ್ತ ಇರೋರು ಎಷ್ಟು ಹಚ್ಕೊಂಡಿರ್ತಾರಲ್ವಾ ಅವ್ರನ್ನ. ಅದು ನಿಜ ಗೌರಮ್ಮ, ಹಾಗಂತ ನಾವು ಸಾವಿಗೆ ಹೆದರ್ಕೋಬಾರ್ದಲ್ವಾ? ಅಂದ್ರೆ ದೊಡ್ಡವರು ಒಂದು ಮಾತು ಹೇಳಿದ್ದಾರೆ ತಾಯಿ, ಸಾವಿಗೆ ಹೆದರ್ಕೋಬಾರ್ದು ಅಂತ. ಯಾಕೆ ಅಂದ್ರೆ ನಾವಿರೋ ಗಂಟ ಸಾವು ಬರೋದಿಲ್ಲ, ಸಾವು ಬಂದ ಮೇಲೆ ನಾವಿರಲ್ಲ ಅನ್ನೋ ಜ್ಞಾನ ತಿಳ್ಕೊಂಡ್ಬಿಟ್ರೆ ಆ ಸಾವು ನಮ್ಮ ಹತ್ರ ಬರೋದೇ ಇಲ್ಲ. ಅಂದಮೇಲೆ ಯಾಕಮ್ಮ ಸಾವಿಗೆ ಹೆದರ್ಕೋಬೇಕು?